ಏನು ಫಸಲ್ ಭೀಮಾ ಯೋಜನೆ ಬಗ್ಗೆ ಏನೆಲ್ಲ ಪ್ರಚಾರವನ್ನು ರೈತರಿಗೆ ಮಾಡಲಿಕ್ಕೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಏನು ಭಿತ್ತಿಪತ್ರಗಳನ್ನು ಮತ್ತು ಪೋಸ್ಟರ್ಸ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಅದರ ಮೂಲಕ ರೈತರು ಮಾಹಿತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅದು. ಫಸಲ್ ಭೀಮಾ ಯೋಜನೆ ನೋಟಿಫಿಕೇಷನ್ನು ಸ್ವಲ್ಪ ತಡ ಆಗಿದೆ ಅಂತೇಳಿ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಕೂಡ ಬಯಸ್ತೇನೆ. ತಡ ಆಗಲಿಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ, ಎಲ್ಲ ಸಕಾರಣಗಳಿರ್ತವೆ ಕೆಲವೊಮ್ಮೆ. ಆದ್ದರಿಂದ ಆ ಒಂದು ತಡ ಆಗಿರೋದ್ರಿಂದ ರೈತರಿಗೂ ಅನಾನುಕೂಲ ಆಗಿದೆ, ಅದನ್ನು ನಾವು ಒಪ್ಕೊಳ್ತಕ್ಕಂಥ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಆ ರೀತಿಯ ತೊಂದರೆಗಳು ರೈತರಿಗೆ ಆಗದ ರೀತಿಯಲ್ಲಿ ನಾವು ಎಚ್ಚರ ವಹಿಸ್ತೇವೆ ಅಂತಕ್ಕಂಥದ್ದು. ಮತ್ತು ರೈತ ಸಂಘದವರು ಕೂಡ ಆಲೂಗಡ್ಡೆ ಬೆಳೆ ಈಗಾಗಲೇ ಮಳೆಯಿಂದೆ ಬಹಳಷ್ಟು ಕಡೆ ನಷ್ಟ ಅನುಭವಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಎಲ್ಲೆಲ್ಲಿ ತಾಲೂಕಿನ ಎಲ್ಲ ಭಾಗದಲ್ಲೂ ಕೂಡ ಆಯಾ ತಹಶೀಲ್ದಾರರಿಂದ ಮತ್ತು ಏನು ಕೃಷಿ ಇಲಾಖೆ ಅಧಿಕಾರಿಗಳಿಂದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅವರಿಗೆ ಯಾವ ರೀತಿ ಸರ್ಕಾರ ಸ್ಪಂದಿಸ್ಬೋದು ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಅವರ ನೆರವು ಕೂಡ ಹೋಗುವಂಥ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ.